ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಮಂಗಳವಾರ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಟ್ರೇಡು, ಅದೇ ರೀತಿಯಾಗಿ ನಾಳೆ ವೆರಿ ಇಂಪಾರ್ಟೆಂಟ್ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ, ಫೆಡ್ ಇವೆಂಟ್ ಕೂಡ ಆಗದಿದೆ ಈ ತಿಂಗಳಲ್ಲಿ, ಅಂದರೆ ಈ ಇನ್ನೆರಡು ಮೂರು ದಿನಗಳಲ್ಲಿ. ಗುರುವಾರನೇ ನಮಗೆ ಅದರ ಇಂಪ್ಯಾಕ್ಟ್ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಫೆಬ್ರವರಿ 1 ಬಜೆಟ್ ದಿವಸ, ಸೊ ಎಲ್ಲದರ ಬಗ್ಗೆ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಗೈನರ್ ಅಂತ ನಾವು ನೋಡೋದಾದರೆ ಟಾಟಾ ಮೋಟರ್ಸ್ ಸ್ಪೆಕ್ಟ್ಯಾಕ್ಯುಲರ್ ರಿಟರ್ನ್ಸ್ ಎಗೇನ್. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಮಾರುತಿ ಸುಜುಕಿನ ಹಿಂದಿಕ್ಕಿದೆ ಇವಾಗ ಟಾಟಾ ಮೋಟರ್ಸ್. ನೀವು ನೋಡೋದಾದ್ರೆ ಇಲ್ಲಿ 3.081 ಟ್ರಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ತೋರಿಸ್ತಾ ಇದೆ, ಇದರಲ್ಲಿ ನಿಮಗೆ 3.142. ಬಟ್ ಇವತ್ತು ಅಟ್ ದ ಎಂಡ್ ಆಫ್ ದ ಡೇ ಮಾರುತಿ ಸುಜುಕಿನ ಹಿಂದಿಕ್ಕಿದೆ, ಅಂದರೆ ಆಟೋ ಸೆಕ್ಟರ್ಲ್ಲಿ ಇವಾಗ ಟಾಟಾ ಮೋಟರ್ಸ್ ದೊಡ್ಡ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೊಂದಿರುವ ಕಂಪನಿಯಾಗಿ ಬದಲಾವಣೆಗೊಂಡಿದೆ. ಸೊ ಟಾಟಾ ಮೋಟರ್ಸ್ ಅಲ್ಲಿ ಬುಲಿಶ್ ಆಗಿರಿ. ಇತ್ತೀಚೆಗಷ್ಟೇ ಮಾತಾಡಿದ್ವಿ ಟಾಟಾ ಮೋಟರ್ ಸ್ಟಾಕ್ ಬಗ್ಗೆ, ಒಂದು ರೆಸಿಸ್ಟೆನ್ಸ್ ಹತ್ರ ಬಂದಿದೆ ಅಂತ, ಅದನ್ನ ಇವತ್ತು ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಮಾತಾಡ್ತೀನಿ. ಬಟ್ ಫ್ಯಾಂಟಾಸ್ಟಿಕ್ ರಿಟರ್ನ್ಸು, ಯಾಕೆಂದರೆ ಕಂಪನಿಯ ಸೇಲ್ಸು ಅಷ್ಟು ಚೆನ್ನಾಗಿ ಆಗಿದೆ. ಅದೇ ರೀತಿಗೆ ಟಾಪ್ ಲೂಸರ್ ಅಂತ ಇವತ್ತು ನೋಡೋದಾದರೆ ಬಜಾಜ್ ಫೈನಾನ್ಸ್. ಬಜಾಜ್ ಟ್ವಿನ್ಸೇ ಇವತ್ತು ಆ್ಯಕ್ಚುಲಿ ತುಂಬ ಡ್ರ್ಯಾಗ್ ಮಾಡಿದೆ ನಿಫ್ಟಿನ. ಜೊತೆಗೆ ನಿನ್ನೆ ಸ್ಪೆಕ್ಟ್ಯಾಕ್ಯುಲರ್ ರ್ಯಾಲಿ ಆದಂಥ ರಿಲಯನ್ಸಲ್ಲಿ ಇವತ್ತು ದೊಡ್ಡ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ನೋಡಿ, ಯಾವಾಗ 6% 7% ಈ ಥರ ಬ್ಲೂಚಿಪ್ ಸ್ಟಾಕ್ಸಲ್ಲಿ ಮೂವ್ಮೆಂಟ್ ಆಗುತ್ತೋ, ನೆಕ್ಸ್ಟ್ ಡೇ ಸಾಮಾನ್ಯವಾಗಿ ಒಂದು ಕರೆಕ್ಷನ್ ಬರುತ್ತೆ. ಇವತ್ತೊಂದು ಕಾಂಟ್ರೆಂಟ್ ಟ್ರೇಡ್ ಕೂಡ ಇತ್ತು, ಅದನ್ನ ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಅದೇ ರೀತಿಯಾಗಿ ಫಾರ್ಮಾ ಸೆಕ್ಟರಲ್ಲಿ ಕರೆಕ್ಷನ್ ಬಂತು, LNT PSUನಲ್ಲಿ ಬಂದಿದೆ, ಟೈಟನ್ನಲ್ಲಿ 3% ಫಾಲ್ ಬಂದಿದೆ, ITC ರಿಸಲ್ಟ್ಸ್ ಬಂದಿತ್ತು ಅದರಲ್ಲಿ ನೆಗೆಟಿವ್ ಬಂದಿದೆ. ನೋಡಿ, ಇದೆಲ್ಲದು ಸುಮಾರು ಸೆಕ್ಟರಿಂದ ಇವತ್ತು ಪೇನ್ ಬಂದಿದ್ದರಿಂದ ನಿಫ್ಟಿನಲ್ಲೂ ಕೂಡ ಒಂದು ಮ್ಯಾಸಿವ್ ಆಗಿರುವಂತಹ, ನಿನ್ನೆ ನೋಡಿ 400 ಪಾಯಿಂಟ್ ಮೇಲೆ ಹೋಗಿತ್ತು, ಇವತ್ತು 300 ಪಾಯಿಂಟ್ ಕೆಳಗಡೆ ಬಂದಿದೆ. ವೆರಿ ಅಗ್ರೆಸಿವ್ ಆಗಿ ಓಡಾಡ್ತಾ ಇದೆ ನಿಫ್ಟಿ. ದಯವಿಟ್ಟು ಕ್ಯಾರಿ ಮಾಡಿಬಿಡಿ ಪೊಸಿಷನ್ನ, ಯಾರಾದರೂ ಮಾಡಿದರೆ ನನಗೆ ಗೊತ್ತಿಲ್ಲ. ಅದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವಾಗ ಮೊದಲನೇದಾಗಿ ಇವತ್ತು ಟಾಪ್ ಗೇನರ್ ಅಂದರೆ ಹಾಗಾದರೆ ಟಾಟಾ ಮೋಟರ್ಸ್, ಟಾಪ್ ಲೂಸರ್ಸ್ ಬಜಾಜ್ ಫೈನಾನ್ಸ್, ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಟ್ರೇಡು ಅಂತ ನೋಡೋಣ. ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆದರೂ ಕೂಡ ಇವತ್ತು ನಿಫ್ಟಿನಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಟ್ರೇಡು. ನೆನ್ನೆ ನೋಡಿ ನಿಧಾನಕ್ಕೆ ಮೇಲ್ಗಡೆ ಹೋಗ್ತಾ ಹೋಯಿತು ಅಂದರೆ ಎಷ್ಟು ಪಾಯಿಂಟ್ಸ್ ಆಯಿತು, 21,400 21,000 ಸರಿ ಸುಮಾರು 700 750 ಅಂದರೆ ಒಂದು 350 ಪಾಯಿಂಟ್ ಈ ಗ್ಯಾಪನ್ನು ಸೇರಿಸ್ಕೊಂಡು ನೀವು ತೊಗೊಂಡ್ರೆ 400 ಪಾಯಿಂಟ್ಸ್ ರ್ಯಾಲಿ ಆಗಿತ್ತು. ಇವತ್ತು ಒಂದು ಮೇಲ್ ಮಾಡಿ ಒಂದು 21,800 ಟೆಸ್ಟ್ ಮಾಡಿ ಅಲ್ಲಿಂದ ಮತ್ತೆ 300 ಪಾಯಿಂಟ್ಸ್ ನಿಮಗೆ ರಿಜೆಕ್ಷನ್ ಇದೆ. 400 ಪಾಯಿಂಟ್ಸ್ ಅಪ್ ಮೂಮೆಂಟ್, 300 ಪಾಯಿಂಟ್ಸ್ ರಿಜೆಕ್ಷನ್. ಇಷ್ಟೊಂದು ವಾಲಿಟಿಲಿಟಿ ನಡೀತಾ ಇದೆ ನಿಫ್ಟಿನಲ್ಲಿ, ಹಾಗಾಗಿ ದಯವಿಟ್ಟು ಹುಷಾರಾಗಿರಬೇಕು. ಈಗ ಎಲ್ಲಿ ಬಂದು ನಿಂತಿದ್ದೀವಿ ಅಂತಂದರೆ ನೋಡಿ, 1 ಅವರ್ ಚಾರ್ಟು ಅಥವಾ ನೀವು ಡೈಲಿ ಕ್ಯಾಂಡಲ್ ನೋಡಿದ್ರು ಒಂದು ಟ್ರೆಂಡ್ ಲೈನ್ ಏನು ಹಾಕೊಂಬಂದಿದ್ದೀವಿ, ಯಾವುದು ಸಪೋರ್ಟ್ ರೆಸಿಸ್ಟೆನ್ಸ್ಗಳು ಒದ್ದಾಡ್ತಾ ಇದೆಯೋ ಅದು ಈಗಲೂ ಅದೇ ರೀತಿಯಾಗಿದೆ, ಎಲ್ಲ ರೆಸಿಸ್ಟೆನ್ಸ್ ಥರ ಆಗಿತ್ತು, ಈಗ ವಾಪಸ್ ಬಂದರೆ ಇದು ಸಪೋರ್ಟ್ ಆಗಬೇಕು. ಸೊ ನಾಳೆಗೆ 21,450 ಅನ್ನೋದು ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ. 21,450 ಏನಾದ್ರು ಬ್ರೇಕ್ ಆಗಲಿ ಅಂದರೆ ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಮಾಡ್ಕೊಂಡು ಹೋಗಿದ್ದು 21,400 350, ಈ ಗ್ಯಾಪನ್ನು ಕೂಡ ಬಂದು ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಟ್ರೆಂಡ್ ಲೈನ್ ಅನ್ನೋದು ಸಪೋರ್ಟು, ನಾಳೆ ಎಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟ್. ನಿಫ್ಟಿನಲ್ಲಿ ನೋಡಿ ದಯವಿಟ್ಟು ಕಮ್ಮಿ ಪೊಸಿಷನ್ ಇಟ್ಕೊಂಡು ಟ್ರೇಡ್ ಮಾಡಿ. 21,800 ಕ್ಲಿಯರ್ ಕಟ್ ಆಗಿರುವಂಥ ರೆಸಿಸ್ಟೆನ್ಸ್ ಇದೆ. ಸೊ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಮೇಲೆ ಹೋಗಬೇಕು ಅಂತಂದರೆ 21,600 ಮೇಲ್ಗಡೆ ಏನಾದ್ರು ಓಪನಿಂಗ್ ಆಯಿತು ಅಂತಂದರೆ ಮತ್ತೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬರೋಕ್ಕೆ ಸಾಧ್ಯತೆ ಇರುತ್ತೆ. 21,500-600 ಓಪನ್ ಆಯಿತು ಅಂತಂದರೆ ಮೇಲ್ಗಡೆ ಹೋದರೆ, ಮೇಲ್ಗಡೆ ಟ್ರೇಡ್ ಮಾಡಿ ಕೆಳಗಡೆ ಆದರೆ, ಕೆಳಗಡೆ ಟ್ರೇಡ್ ಮಾಡಿ ಕೆಳಗಡೆ 450 ಇವಾಗ ಸಪೋರ್ಟ್ ಇದೆ. ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಇದಕ್ಕಿಂತ ಕೆಳಗಡೆ ಅಂತಂದರೆ ಆಗ ಅದನ್ನೇ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ನೆಗೆಟಿವ್ ಟ್ರೇಡ್ ಮಾಡೋಕ್ಕೆ ಫೇವರಬಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆಗಬಾರ್ದು. ನಿಫ್ಟಿ ಓಪನ್ ಆದ್ರೂ ಕೂಡ ಇಲ್ಲಿ ಇಮಿಡಿಯೇಟ್ ಏನು ಮಾರ್ಗೋಜಿ ಕ್ಯಾಂಡಿದೆಯಲ್ಲ, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗಬೇಕು. ಹೋಗಲಿಲ್ಲ ಅಂತಂದರೆ ಶಾರ್ಪ್ ಆಗಿರುವಂಥ ಒಂದು ರಿಜೆಕ್ಷನ್ ಬರುತ್ತೆ. ಬಜೆಟ್ ದಿನದಷ್ಟರಿಗೆ, ಎಕ್ಸ್ಪೈರಿ ದಿನದಷ್ಟರಿಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, 21,000 ಲೆವೆಲ್ ಕೆಳಗಡೆ ಆದರೆ ಅಂತ ಅಲ್ಲಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಇದೇ ಝೋನಲ್ಲಿ ಓಪನ್ ಆಗಿ ಮೇಲ್ಗಡೆ ಕೊಡ್ತಾ ಹೋಯಿತು ಅಂತಂದರೆ ಮತ್ತೆ 21,700-800 ಲೆವೆಲ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಾಳೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ದಿನ 21,700-800 ಹತ್ರ ಬಂದು ಕ್ಲೋಸ್ ಆಯಿತು ನಿಫ್ಟಿ ಅಂದರೆ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪು ಯಾವುದು ಬಜೆಟ್ ದಿನ ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ 22,000 ಎಲ್ಲ ಆಯಿತು, 21,000 ಎಲ್ಲ ಆಯಿತು, ಎಲ್ಲಿ ಮೂವ್ ಆಗುತ್ತೆ ಅನ್ನೋದು ಈಗಲೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ನಿಫ್ಟಿ. ಹಾಗಾಗಿ ದಯವಿಟ್ಟು ಮಧ್ಯದಲ್ಲಿದೆ, ಯಾವುದೇ ವ್ಯೂ ಇಟ್ಕೊಂಡ್ರೆ ನ್ಯೂಟ್ರಲ್ ಆಗಿರುವಂಥದ್ದು ತುಂಬ ಒಂದು ಶ್ರೇಷ್ಠವಾದ ಕೆಲಸ ಆಗುತ್ತೆ ಮಾರ್ಕೆಟಲ್ಲಿ ಈ ವಾರ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡು ಬಂದ್ಬೋಣ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ರೀತಿಯಾದಂಥ ಮೂಮೆಂಟ್ ಇತ್ತಂದರೆ ನಮ್ಮ ನಿನ್ನೆ ಯಾರು ಚಾರ್ಟ್ ಸ್ಟಾಕ್ ನೋಡಿದರೆ ಏನು ಹೇಳದೇ ಬೇಕಾಗಿಲ್ಲ. ನಿನ್ನೆ ಏನಂತ ಮಾತಾಡ್ಕೊಂಡಿದ್ವಿ ನೋಡಿ, ಒಂದು ಅಡ್ಡ ಕತ್ತರಿಯಲ್ಲಿ ಸಿಗಾಕೊಂಡಿದೆ ಮಾರ್ಕೆಟು, ಅಂದರೆ ಎಸ್ಪೆಷಲಿ ಬ್ಯಾಂಕ್ ನಿಫ್ಟಿ. ಇನ್ನೊಂದು ದೊಡ್ಡದಾಗಿ ಒಂದು ಪೋಲ್ ಆಗಿದೆ, ಈಗ ಈ ಒಂದು ಫ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಬಾರ್ದು. ನಾಳೆ ಇದೇ ಝೋನಲ್ಲಿ ಒಂದು ಓಡಾಡುವಂಥ ಸಾಧ್ಯತೆ ಇರುತ್ತೆ, ಎಕ್ಸ್ಪೈರಿ ದಿನ ಮೂಮೆಂಟ್ ಕೊಡ್ಬೋದು ಅಂತ ಅಂದ್ಕೊಂಡಿದೆ. ಅಥವಾ ಈ ಒಂದು ಹಾರಿಜೆಂಟಲ್ ಲೈನ್ ಒಂದು ಹಾಕೊಂಡಿದ್ದೀವಿ ನಾವು, ಇಲ್ಲೇ ಕೆರೆ ದಡ ಮಾಡ್ಬೋದು ಅಂತ. ಇವತ್ತು ಆ ಸಿನಾರಿಯೋ ವ್ಯಾಲಿಡ್ ಆಗಿದೆ. ಸೊ ಯಾವತ್ತು ಹಾರಿಜೆಂಟಲ್ ಟ್ರೆಂಡ್ ಲೈನು ಎಲ್ಲದಕ್ಕಿಂತ ನಾನು ಜಾಸ್ತಿ ರೆಸ್ಪೆಕ್ಟ್ ಮಾಡುವಂಥ ಟ್ರೆಂಡ್ ಲೈನ್ ಅಂದರೆ ಅದು ಹಾರಿಜೆಂಟಲ್ ಟ್ರೆಂಡ್ ಲೈನ್ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ರೆಫರೆನ್ಸ್ ಮಾಡ್ತಾ ಇದೆ, ಹಿಸ್ಟಾರಿಕಲಿ ಹಾಕೊಂಡಿದ್ದಂಥ ಲೆವೆಲ್ 45,650, ಅಲ್ಲಿ ಹೋಗುತ್ತೆ, ಅಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ, ಕೆಳಗಡೆ ಬಂದರೆ 45,300 ಸಪೋರ್ಟ್ ತಗೊಂಡೆ. ನಿನ್ನೆ ಚಾರ್ಜ್ ಸ್ಟಾಕ್ ನೋಡಿದವರಿಗೆ ಏನು ಹೇಳಬೇಕಾಗಿಲ್ಲ, ಇವತ್ತಿನ ದಿನ ಇದನ್ನು ಕಟ್ ಮಾಡಿ ಹಾಕಿದ್ರು ಏನು ಬದಲಾವಣೆ ಆಗಿಲ್ಲ. ನಿನ್ನೆ ಏನಿತ್ತು ಅದೇ ದಿನದ ಒಳಗಡೆ ಮುಗಿಸ್ಕೊಂಡಿದೆ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ತುಂಬ ತಣ್ಣಗಿದ್ದ ಇಂಡೆಕ್ಸು. ಅನದರ್ ರೀಸನ್, ಯಾರಾದರೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ನಿಫ್ಟಿ ಪೊಸಿಷನ್ನ ಮಾಡಬಾರ್ದು, ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಏನು ಹೇಳಿಲ್ಲ. ಬ್ಯಾಂಕ್ ನಿಫ್ಟಿ ತುಂಬ ಒಂದು ತಟಸ್ಥವಾಗಿತ್ತು ಇವತ್ತು. ನಾನು ಮೇಲ್ಗಡೆನಾರು ಹೋಗ್ಬೋದು, ಕೆಳಗಡೆ ಹೋಗ್ಬೋದು,
ಮಾಡೋದು ಅನ್ನೋದಕ್ಕೆ ರೆಡಿ ಆಗಿದೆ. ಸೊ ಸಿಂಪಲ್, ಈ ಝೋನ್ ಏನಾದ್ರು ಬ್ರೇಕ್ ಆಯಿತು 45,200 ಈ ಝೋನ್ ಬ್ರೇಕ್ ಆಯಿತು ಅಂತಂದರೆ ನಾವು ಕೆಳಗಡೆ ಮತ್ತೆ 44,800 45,000 ಈ ಲೆವೆಲ್ಗಳನ್ನು ಬಂದು ಟೆಸ್ಟ್ ಮಾಡೋಕ್ಕಾಗುತ್ತೆ. 200-300 ಪಾಯಿಂಟ್ ಶಾರ್ಪ್ ಫಾಲ್ ಬರುತ್ತೆ ಕೆಳಗಡೆಗೆ, ಯಾಕೆಂದರೆ ಲಾಂಗ್ ಇರ್ ದ ಬೆಸ್ಟ್ ಆ್ಯಂಡ್ ಗ್ರೇಟರ್ ದ ರಿಸಲ್ಟ್ಸ್. ಇನ್ ಕೇಸ್ ಏನಾದ್ರು ಮೇಲ್ಗಡೆ ಹೋಗಿ 45,600 ದಾಟೋಯ್ತು ಅಂದರೆ ಎಗೇನ್ ನಾವು 46,000 ತನಕ ಹೋಗುವಂಥ ಸಾಧ್ಯತೆ ಇರುತ್ತೆ. ಸೊ ಕೆಳಗಡೆ 300-400 ಪಾಯಿಂಟು, ಮೇಲ್ಗಡೆ 300-400 ಪಾಯಿಂಟು ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ನಾಳೆ ಎಕ್ಸ್ಪೈರಿಗೆ. ಸೊ ನೋಡ್ತಾ ಹೋಗೋಣ, ನಾಳೆ ಒಂದು ಮೂಮೆಂಟ್ ಆಗಿ ಅದು ಕಂಟಿನ್ಯೂಷನ್ ಕೂಡ ಆಗ್ತಾ ಹೋಗ್ಬೋದು ಬಜೆಟ್ ದಿನ ಮೇಲ್ಗಡೆನೋ ಕೆಳಗಡೆನೋ. ವ್ಯೂ ಅಂತೂ ಖಂಡಿತ ಇಟ್ಕೋಬೇಡಿ, ನಾವು ಯಾವ ಪೊಸಿಷನ್ನು ಕ್ಯಾರಿ ಮಾಡಬೇಡಿ ಅನ್ನೋದೇ ನಾನು ಹೇಳ್ತಿರೋಂಥ ಕಳಕಳಿಯ ವಿನಂತಿ. ಹಾಗಾಗಿ ನಾಳೆ ನೋಡೋಣ ಎಲ್ಲಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ. 45,200 ಕೆಳಗಡೆ ಏನಾದರೂ ಬರ್ತಾ ಹೋಯ್ತು ಅಂದರೆ ಮಾರ್ಕೆಟ್ ವೀಕ್ ಆಗ್ತಾ ಹೋಗುತ್ತೆ. 45,600 ಮತ್ತೆ ಟೆಸ್ಟ್ ಮಾಡಿ ಮೇಲ್ಗಡೆ ಹೋಗ್ತಾ ಇದೆ ಅಂದರೆ ಮಾರ್ಕೆಟ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮಧ್ಯದಲ್ಲಿದ್ದರೆ ಮತ್ತೆ ಅದೇ ರೀತಿಯೇ ಉಳಿಯುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ನಾಳೆ ಆ ರೀತಿ ಆಗುವಂಥ ಸಾಧ್ಯತೆ ಕಮ್ಮಿ, ಒಂದು ಮೇಲ್ಗಡೆ ಕೆಳಗಡೆ ಒಂದು 300-400 ಪಾಯಿಂಟ್ಗಳ ಮೂಮೆಂಟ್ ಅಂತೂ ನಾಳೆ ಖಂಡಿತವಾಗಿ ಬರುವಂಥ ಸಾಧ್ಯತೆ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಇವತ್ತು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಫಿನ್ ನಿಫ್ಟಿ ಎಕ್ಸ್ಪೈರಿನಲ್ಲಿ ಇವತ್ತು ಆಪ್ಷನ್ ಬೈಯಿಂಗ್ ಪೊಸಿಷನ್ ಇತ್ತು, ಇಮಿಡಿಯೇಟಾಗಿ ಎಂಟ್ರಿ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಇವತ್ತು ಒಂದು ಒಳ್ಳೆ ಒಂದು 10-29-30 ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಬಟ್ ತುಂಬ ಆಟಾಡಿಸ್ತೀವಿ ಇವತ್ತು, ಯಾರ್ಯಾರು ಟ್ರೇಡ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಪೇಷನ್ಸ್ ಬೇಕಾಗಿರುತ್ತೆ. ಯಾಕಂದರೆ ಬ್ಯಾಂಕ್ ನಿಫ್ಟಿ ಅಷ್ಟು ನೋಡಿ, ಬ್ಯಾಂಕ್ ನಿಫ್ಟಿಗೆ ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ. ಬ್ಯಾಂಕ್ ನಿಫ್ಟಿ ಚೆನ್ನಾಗಿತ್ತು ಅಂದರೆ ನಿಮಗೆ ಬೇರೆ ಇಂಡೆಕ್ಸಲ್ಲೂ ಮೂಮೆಂಟ್ ಬರುತ್ತೆ, ಬಟ್ ಬ್ಯಾಂಕ್ ನಿಫ್ಟಿ ಅಷ್ಟು ಸಲೀಸಾಗಿ ಹೋಗದೇ ಇದ್ದರಿಂದ, ಅಂದರೆ ನಿಧಾನಕ್ಕೆ ಇದರಿಂದ ಫಿನ್ ನಿಫ್ಟಿ ನೋಡಿ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಬ್ರೇಕ್ ಆಗುತ್ತೆ ಇಲ್ಲಿ ಬ್ರೇಕ್ ಆಗುತ್ತೆ ಅನ್ನೋದು, ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇಲ್ಲ. ಆಸ್ ಲಾಂಗ್ ಆಸ್ ಇಸ್ ಲೋಯರ್ ಐ ಲೋಯರ್ ಲೋರ್ ಮಾಡ್ತಾ ಬರ್ತಾ ಇದೆ, ನೀವು ಮೇಲ್ಗಡೆ ತಲೆ ಕೆಡಿಸ್ಕೊಳಂಗಿಲ್ಲ. ಬಟ್ ಅಲ್ಲೇ ಸ್ಕ್ವೀಸ್ ಆಗ್ತಾ ಬಂದಿತ್ತು. ಸೊ ಕೊನೆ ಮೂಮೆಂಟ್, ಈ ಮೂಮೆಂಟಲ್ಲಿ 3 ಗಂಟೆ ಅಷ್ಟೊತ್ತಿಗೆ ಅನ್ಸುತ್ತೆ ನಮ್ಮದು ಆ್ಯಕ್ಚುಲಾಗಿ ಪೊಸಿಷನ್ ಸಿಕ್ಕಿತ್ತು. ಬಟ್ ಅದಕ್ಕಿಂತ ಮುಂಚೆ ಒಂದು ಚಾನ್ಸ್ ಸಿಕ್ಕಿತ್ತು, ಅಲ್ಲಿ ಎಕ್ಸಿಟ್ ಮಾಡಿದ್ರೆ. ಯಾವಾಗ ಮಲ್ಟಿಪಲ್ ಟೈಮ್ಸ್ ಆಗ್ತಾ ಇರುತ್ತೋ, ಫಸ್ಟ್ ಆಫ್ ಆಲ್ ನಿಮ್ಮ ಟೈಮ್ ಇದ್ರೆ ಮಾರ್ಕೆಟಲ್ಲಿ ಅಷ್ಟೊತ್ತು ಇರ್ಬೋದು, ಇಲ್ಲ ಅಂತಂದ್ರೆ ನೋಡಿ ಆ ರೀತಿ ಪೊಸಿಷನ್ ಕ್ಯಾರಿ ಮಾಡೋದು ಕಷ್ಟ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಎಕ್ಸ್ಪೈರಿ ದಿನ ನಿಮಗೆ ತೀಟಡಿಕೆ ಆಗ್ತಾ ಇರುತ್ತೆ. 20,250 ಪೊಸಿಷನ್ ಒಬ್ಬರು ಕ್ಯಾರಿ ಮಾಡಿದ್ದೆ ಅಂತ ಹೇಳಿದ್ರೆ, ನಾನು ಇವತ್ತು T1 ಇದು ಅಂತ ಹೇಳಿದ್ದೆ. ಸರ್, T1 ನಾವು ಸ್ಟ್ರೈಕ್ ತೊಗೊಳಕ್ಕಾಗಲ್ಲ, ಯಾವತ್ತೂ ನೀವು ಇಂದ ಮನೆಯಲ್ಲಿ ಪ್ಲೇ ಮಾಡಬೇಕು. OTM ITM ATMಗಳ ವ್ಯತ್ಯಾಸ ಬೇಕು ಅಂತಂದ್ರೆ ಇದ್ರ ಬಗ್ಗೆ ನಾನು ಮೈಂಡ್ಫುಲ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದನ್ನು ನೋಡಿದ್ರೆ ಅದರಲ್ಲೂ ಕೂಡ ಮಾತಾಡಿದ್ದೀವಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ 20,250ಕ್ಕೆ ನೀವು ಒಂದು 50-60 ರೂಪಾಯಿ ಕೊಟ್ಟು ತೊಗೊಂಡಿರ್ತೀರ. ಇಲ್ಲಿಂದ ನಿಮ್ಮ ಕೆಳಗಡೆ ಬರ್ತಾ ಇದೆ ಅಂತ ಅನ್ಸಿದ್ರು, ಎಕ್ಸ್ಪೈರಿ ಮುಗಿಯಕ್ಕೆ 10 ಬರ್ತಿದೆ ಅಂತಂದ್ರೆ ಅದು ಇನ್ನೂ ನಿಮ್ಮ ಕಡೆಗೆ ಬರ್ತಿದೆ ಅಂತಂದ್ರೂ ನಿಮಗೆ ತೀಟ ಡಿಕೆ ಆಗಿ ನಿಮ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂನೇ ಇರಲ್ಲ ಅಲ್ವಾ. 20,250 ಅಂದರೆ OTM ಸ್ಟ್ರೈಕ್ ಆಗೋಯ್ತು, ಹಾಗಾಗಿ ಇರೋದಿಲ್ಲ. ಸೊ ಯಾವತ್ತೂ ಅದಕ್ಕೆ ಸ್ವಲ್ಪ ನೀವು ಇಂದ ಮನೆಯಲ್ಲಿ ಇರುವಂಥದ್ದು ಅಥವಾ ಅಡ್ಡ ಮನೆಯಲ್ಲಿ ಟ್ರೇಡ್ ಮಾಡುವಂಥದ್ದು, ಅಡ್ಡ ಮನೆ ನಿಮಗೆ ಒಂದು ಎಕ್ಸ್ಪ್ಲೋಸಿವ್ ಮೂವ್ ಬರೋಕ್ಕೆ ಗೊತ್ತಿದೆ ಅಂತಂದರೆ ಅಡ್ಡ ಮನೆ ಟ್ರೈ ಮಾಡ್ಬೋದು. ಇಲ್ಲ ಒಂದು ಸೈಡ್ ವೇಸಾಗಿ ಉಳ್ಕೊಳತ್ತೆ, ಒಂದು ಸ್ವಲ್ಪ ಒಂದು ಮೂಮೆಂಟ್ ಬಂದ್ಬಿಟ್ಟು ಮೇಲ್ಗಡೆ ಹೋಗ್ಬೋದು, ಈ ಥರ ಕೆರೆದಾಡ ಆಗ್ಬೋದು ಅಂತ ದಿನ ಇಲ್ಲ. ನಾನು ITMನೇ ಪ್ರಿಫರ್ ಮಾಡ್ತೀನಿ. ಬಟ್ ಬೆಸ್ಟ್ ಆ ಥರ ನಿಮಗೆ ಒಂದೇ ಒಂದು ಝೋನಲ್ಲಿ ಓಡಾಡುತ್ತೆ ಅಂತ ಗೊತ್ತಿದ್ರೆ ನೀವು ಆಪ್ಷನ್ ಸೆಲ್ಲಿಂಗ್ ಕಡೆ ಯೋಚನೆ ಮಾಡ್ಬೋದು. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋದಾಗಿದ್ರು ಇವತ್ತು ಇನಿಷಿಯಲಿ 20,400 ಇದ್ವಿ, ಇಲ್ಲಿಂದ ರಿಜೆಕ್ಷನ್ ಬಂದಾಗ ಆಮೇಲೆ ನಾನು 20,350 ಇಲ್ಲಿ ಯಾವಾಗ ಫಸ್ಟ್ ಮಾಡ್ತು ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ವಿ. ಕೆಳಗಡೆ ಮಾತ್ರ ನಾನು ಈ ಗ್ಯಾಪನ್ನು ಏನಾದರೂ ಫಿಲ್ ಆದರೆ ಅಂತ ತುಂಬ ಹುಷಾರಾಗಿದ್ದೆ, 20,100 ಈ ಝೋನಲ್ಲಿದ್ದೆ. ಬಟ್ ಆ ಸಾಧ್ಯತೆ ಮಾಡಿಲ್ಲ. ಬಟ್ ನಾಳೆ ನಾಡಿದ್ದು ಈ ಗ್ಯಾಪ್ ಕೂಡ ಫಿಲ್ ಆಗುವಂಥ ಸಾಧ್ಯತೆ ಇದೆ, ಸ್ವಲ್ಪ ವೀಕ್ ಆಗಿ ಬರ್ತಾ ಇದೆ. ಬಟ್ ನೋಡೋಣ, ಈಗಲೂ ಈ ಚಾನಲ್ ಏನಿದೆ ಬ್ಯಾಂಕ್ ನಿಫ್ಟಿನಲ್ಲಿ ಇರೋ ಥರ ಅದನ್ನು ಇಲ್ಲೂ ಕೂಡ ಬ್ರೇಕ್ ಮಾಡಿಲ್ಲ ಕಾಣಿಸ್ತಾ ಇದೆಯಾ. ಈ ಚಾನಲ್ನ ಬ್ರೇಕ್ ಆದರೆ ಅಂದರೆ ಇವತ್ತಿಂದ ಏನು ಲೋ ಇತ್ತಲ್ಲ 20,145 ಬಿಟ್ಟು ಈ ಗ್ಯಾಪ್ ಝೋನಿಗೆ ಬಂದರೆ ಮಾತ್ರ ಫಿನ್ ನಿಫ್ಟಿನೂ ಕೆಳಗಡೆ ಬರುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ಇಲ್ಲಿ ಫ್ರ್ಯಾಗ್ ಅಂಡ್ ಪೋಲ್ ಮಾಡಿಕೊಂಡು ಮತ್ತೆ ಮೇಲೋದ್ರೆ ಒಂದು ಅಗ್ರೆಸಿವ್ ಅಪ್ ಮೂಮೆಂಟ್ ಬರೋಕ್ಕೆ ಕೂಡ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾದಂಥ ಒಂದು ಜಡ್ಜ್ಮೆಂಟ್ನ ಕೊಟ್ಟಿಲ್ಲ ಮಾರ್ಕೆಟು, ಹಾಗಾಗಿ ದಯವಿಟ್ಟು ಪೊಸಿಷನ್ನ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಇದು ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಸೊ ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ ಮಾತಾಡೋದಾದರೆ, ಮೊದಲನೇ ಸ್ಟಾಕು ಬಜಾಜ್ ಫೈನಾನ್ಸ್. 5% ಫಾಲೋ ಇಂಥ ಹೆವಿ ವೆಯ್ಟ್ ಸ್ಟಾಕು, ಡಾರ್ಲಿಂಗ್ ಸ್ಟಾಕ್ ಆಫ್ Nifty 50 ಅಂತ ಕರೀತಾರೆ ಈ ಸ್ಟಾಕನ್ನು. ಯಾಕಂದರೆ ಅಷ್ಟು ಚೆನ್ನಾಗಿ ಕಾಂಪೌಂಡಿಂಗ್ನ ಮಾಡ್ತಾ ಕೊಡ್ತಾನೆ ಬಂದಿದೆ. ಒಬ್ರು ಕೇಳಿದ್ರೆ ಒಳ್ಳೆ ಅನಾಲಿಸಿಸ್ ಕೂಡ ಮಾಡಿದ್ರ, ಇದು ಒಂದು ಹೆಡ್ ಆ್ಯಂಡ್ ಶೋಲ್ಡರ್ಸ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ ಅಂತ. ಪರ್ಫೆಕ್ಟ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್, ಇದ್ರ ಬಗ್ಗೆ ಮಾತಾಡಿದ್ವಿ ಕೂಡ. ಇದ್ರ ಬಗ್ಗೆ ಫಾಲ್ ಬಂತು ಅಂತಂದರೆ 6,200-6,000 ಲೆವೆಲ್ಗೆ ಬರುತ್ತೆ, ಆಗ ನಾವು ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಎಗೇನ್, ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ಬಜಾಜ್ ಫೈನಾನ್ಸಲ್ಲಿ ನಾನು ಒಬ್ಬ ಇನ್ವೆಸ್ಟರು. ಈ ಎಲ್ಲ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇದ್ದೀನಿ, ಯಾವುದೇ ಟ್ರೇಡ್ ಅಥವಾ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸಿಸ್ನ ನೀವು ಮಾಡ್ತಾ ಹೋಗಬೇಕು. ಈಗ 7,000 ಅನ್ನೋದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಬಾರ್, ಸ್ಟಾಪ್ ಲಾಸ್ ಆಗಿರುತ್ತೆ. ಯಾರಾದರೂ ಶಾರ್ಟ್ ಟರ್ಮ್ ಟ್ರೇಡ್ ಮಾಡ್ತಾ ಇದ್ರೆ ಟಾರ್ಗೆಟ್ ನೋಡ್ತಾ ಇದ್ರೆ ಅಂತಂದರೆ ಇದನ್ನು ಕ್ಯಾಪ್ಚರ್ ಮಾಡ್ಬೋದು. ಬಟ್ ನಾಳೆ ಡಿಸೈಡಿಂಗ್ 6,800 ಬ್ರೇಕ್ ಆಯಿತು ಅಂದರೆ ನೆಕ್ಸ್ಟು 6,200 ಕಡೆ ಸ್ಟಾಕು ಬರುವಂಥ ಸಾಧ್ಯತೆ ಇರುತ್ತೆ. 6,400 ನೆಕ್ಸ್ಟು ಸಪೋರ್ಟ್ ಇದೆ ಬಜಾಜ್ ಫೈನಾನ್ಸಲ್ಲಿ. ಅದೇ ರೀತಿಯಾಗಿ HDFC ಬ್ಯಾಂಕ್ ಇವತ್ತು ಕೂಡ ತುಂಬ ತಣ್ಣಗಿದೆ ನೋಡಿ. ನಾಳೆ ಏನಾದರೂ ಒಂದು ಅಗ್ರೆಸಿವ್ ಪೊಸಿಷನ್ ಮಾಡುವಂಥ ಸಾಧ್ಯತೆ ಇದೆ HDFC ಬ್ಯಾಂಕಲ್ಲಿ. ಯಾಕೆ ಲೋಡ್ ಆಗ್ತಾ ಇಲ್ಲ ಬ್ಯಾಂಕು. ಬಟ್ ಇವತ್ತು ಕೂಡ ಕೆಲವರು ಹೇಳಿದ್ರಿ ಅಕ್ಯುಮುಲೇಟ್ ಮಾಡ್ಕೊಂಡಿದ್ದಾರೆ ಅಂತ. ಸರ್, ಲಾಂಗ್ ಟರ್ಮ್ ಅಂತ ಬರ್ತಾ ಇದ್ದೀರಾ ಅಂದರೆ ನೀವು ಅಕ್ಯುಮುಲೇಟ್ ಮಾಡ್ಕೊಳೋದಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಆದರೆ ಸ್ಟಾಕಲ್ಲಿ ಕರೆಕ್ಷನ್ ಆಗಲ್ಲ, ಇಲ್ಲೇ ನಿಲ್ಲುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇನ್ನು ನಾವು ಫಸ್ಟ್ ಏನು ಫಾಲ್ ಆಗಕ್ಕೆ ಶುರುವಾಗಿತ್ತಲ್ಲ ಅವತ್ತಿಂದನೂ ಮಾತಾಡ್ಕೊಂಡಿದ್ದೀವಿ. 1,300 ಬಂದರೂ ನೀವು
25% ಅಷ್ಟೇ ಹಾಕ್ತಾ ಇರಿ. ಮತ್ತು 100 ರೂಪಾಯಿ ಹಾಕಿದೆ ಅಂತಂದ್ರೆ ಓ ಒಳ್ಳೆ ಲೆವೆಲ್ಗೆ ಬಂದಿದೆ ಸ್ಟಾಕ್ ಅಂತ ಅನ್ಸಿದ್ರು ಕೂಡ ಏಕದಮ್ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬಿಡಿ. ಇನ್ವೆಸ್ಟಿಂಗ್ ಅಲ್ಲಿ ಎಸ್ಪೆಷಲಿ ಬ್ಲೂ ಚಿಪ್ ಸ್ಟಾಕ್ಸ್ ಅಲ್ಲಿ ನೀವು ನೆಗೆಟಿವ್ ಅವರೇಜ್ ಮಾಡ್ಕೊಂತ ಬಂದ್ರು ನಿಮಗೆ ಉಳಿತಾಯ ಮಾಡುತ್ತೆ, ಅದು ಲಾಂಗ್ ರನ್ ಅಲ್ಲಿ ನಿಮ್ನ ಕಾಪಾಡುತ್ತೆ. ಆದ್ರೆ ಜನರಲ್ ತಮ್ಮ ರೂಲ್ ಟ್ರೇಡಿಂಗ್ ಅಲ್ಲಂತೂ ಖಂಡಿತ ಮಾಡಬಾರ್ದು. ನೆಗೆಟಿವ್ ಅವರೇಜ್ ಅಂದ್ರೆ ಕಮ್ಮಿ ಬಂದಿದೆ ಅಂತ ಸ್ವಲ್ಪ ತಗೊಳೋದು, ಮತ್ತೆ ಇನ್ನೂ ಕಮ್ಮಿ ಆಯ್ತು ಇನ್ನೊಂದು ಸ್ವಲ್ಪ ತಗೊಳೋದು, ಆ ರೀತಿ ಮಾಡ್ತಾಬಾರ್ದು. ಇನ್ವೆಸ್ಟಿಂಗ್ ಅಲ್ಲೂ ನೀವು ಯಾವುದು ಪೆನ್ನಿ ಸ್ಟಾಕ್ ಆಗಿರುತ್ತೆ, ಮಿಡ್ ಕ್ಯಾಪ್ ಸ್ಟಾಕ್ ಆಗಿರುತ್ತೆ, ಸ್ಮಾಲ್ ಕ್ಯಾಪ್ ಸ್ಟಾಕ್ ಆಗಿರುತ್ತೆ, ಅದ್ರಲ್ಲಿ ಮಾಡಕ್ಕೆ ಹೋದ್ರೆ ಖಂಡಿತ ಕೈ ಸುಟ್ಕೊತೀರಾ. ಯಾಕೆಂದ್ರೆ ಸ್ಟಾಕು ಸೊನ್ನೆಗೂ ಹೋಗೋ ಸಾಧ್ಯತೆ ಇರುತ್ತೆ. ಕೆಳಗೆ ಬಿತ್ತು ಅಂತ ತಗೊಂತ ಬಂದಿದ್ರೆ ಎಸ್ ಬ್ಯಾಂಕ್ 420 ಇದ್ದಾಗಿಂದ ಎಲ್ಲಿ ತಗೊಂಡು ನೋಡಿ 10 ರೂಪಾಯಿ ತಗೊಂತು, ಅದೊಂದು ಉದಾಹರಣೆ ಅಂತ ಹೇಳಿದೆ ಎಲ್ಲರಿಗೂ ನೆನಪಿರೋದು ಅಂತ. ಬಟ್ ಆ ಥರ ಸಾಕಷ್ಟು ಸ್ಟಾಕ್ಸ್ಗಳಿದೆ, ಆ ರೀತಿ ಆಗುತ್ತೆ. ಆದರೆ ಬ್ಲೂ ಚಿಪ್ ಕಂಪ್ನಿನಲ್ಲಿ ಆ ರೀತಿ ಆಗುವಂಥ ಸಾಧ್ಯತೆ ಕಮ್ಮಿ. ಯಾಕೆಂದ್ರೆ ಇವರು 20-25 ವರ್ಷದಿಂದ ನಿಫ್ಟಿ 50 ಭಾಗ ಆಗಿರ್ತಾರೆ. ದೇಶದ ಟಾಪ್ 50 ಕಂಪ್ನೀಸ್ ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬರ್ತಾ ಇರುತ್ತೆ, ದೇಶದ ಜಿ ಡಿ ಪಿಗೆ ಕಾಂಟ್ರಿಬ್ಯೂಟ್ ಮಾಡುವಂಥ ಕಂಪ್ನಿಗಳಾಗಿರೋದ್ರಿಂದ ಏನೇ ಅಂಥ ಚಲನವನ್ನು ಬಂದ್ರೂ ಸಾಮಾನ್ಯವಾಗಿ ವಾಪಸ್ ಆಗುವಂಥ ಸಾಧ್ಯತೆಯೇ ಜಾಸ್ತಿ ಇರುತ್ತೆ. ಹಾಗಂತ ಎಲ್ಲ ಕಂಪ್ನಿನೂ ಹಾಗಾಗುತ್ತೆ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ನಿಫ್ಟಿ 50ನಲ್ಲೂ ಕೂಡ ಆಚೆ ಹೋಗಿರೋ ಕಂಪ್ನಿಗಳು ಸುಮಾರಿದೆ. ಒಬ್ಬರು ಇದನ್ನು ಕೊಟ್ಟಿದ್ವಿ, ಟಾಸ್ಕ್ನ ಕೊಟ್ಟಿದ್ವಿ ಅಲ್ಲ 1992 ಇಸ್ವಿಯಿಂದ ಎನ್ ಎಸ್ ಸಿ ಬಂದಾಗಿಂದ ಇಲ್ಲಿವರೆಗೂ ನಿಫ್ಟಿ 50ನಲ್ಲಿ ಎಷ್ಟು ಸ್ಟಾಕ್ ಇದೆ ಅಂತ ನೀವು ನೋಡಿದ್ರೆ 12-13 ಸ್ಟಾಕ್ ಅಷ್ಟೇ ಮೊದಲಿಂದನೂ ಇರುವಂಥದ್ದು. ಇನ್ನು ಮಿಕ್ಕಿದ್ದೆಲ್ಲ ರೀಸೈಕಲ್ ಆಗಿದೆ, ಅದು ಆಚೆ ಹೋಗಿದೆ, ಆ ಜಾಗಕ್ಕೆ ಬೇರೆದು ಬಂದಿದೆ, ಈ ರೀತಿ ಆಗಿದೆ. ಹಾಗಾಗಿ ಲಾಂಗ್ ರನ್ನಲ್ಲಿ ಅಂತ ನೋಡಿದ್ರು ನೀವು ಓವರ್ವ್ಯೂ ಮಾಡ್ತಾ ಇರೋಂಥದ್ದು ವೆರಿ ಇಂಪಾರ್ಟೆಂಟ್, ಅವಾಗವಾಗ ಅನಲೈಸ್ ಮಾಡ್ತಾ ಇರಬೇಕು. ಬಟ್ ಇವೆಲ್ಲ ಟು ಬಿಗ್ ಟು ಫೇಲ್ ಕಂಪ್ನೀಸು, ಇಂಥ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದ್ರಲ್ಲಿ ಯಾವುದೇ ರೀತಿ ಅಂತ ತೊಂದರೆ ಇಲ್ಲ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಎಗೇನ್ ನಾನು ಹೇಳಬೇಕು ಅಂತ ನೀವು ಮಾಡಬೇಕಾಗಿಲ್ಲ. ಕ್ಷಮಿಸಿ ಇವತ್ತು ಸ್ವಲ್ಪ ವೇಗವಾಗಿ ಮಾತಾಡ್ತಾ ಇದ್ದೀನಿ, ಬಿಕಾಸ್ ಕವರ್ ಮಾಡೋ ವಿಚಾರಗಳು ಸುಮಾರಿದೆ ಅದಕ್ಕೋಸ್ಕರ. ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡಿಸಲ್ಲಿ ಇವತ್ತು ರಿಸಲ್ಟ್ಸ್ ಕೂಡ ಬಂದಿತ್ತು. ಯಾವ ರೀತಿ ರಿಸಲ್ಟ್ಸ್ ಬಂದಿದೆ ಅಂತ ನಂಗೆ ಫಾಲೋ ಅಪ್ ಮಾಡೋಕೆ ಹೋಗಿಲ್ಲ. ಆದರೆ 5900 ನೋಡಿ, ಈ ಟ್ರೆಂಡ್ ಲೈನ್ ಬಂದಾಗ ನಾವು ಅಕ್ಯುಲೇಟ್ ಮಾಡ್ಕೊಂಡಿದ್ವಿ. ಯಾರು ರೆಕಮೆಂಡ್ ಮಾಡೋಣ, ಎಕ್ಸಾಕ್ಟ್ಲಿ ಆನ್ ದಟ್ ಡೇ ನಾನು ಅಕ್ಯುಲೇಟ್ ಮಾಡ್ಕೊಂಡಾಯಿತು. ತುಂಬ ಕಮ್ಮಿ ಅವಕಾಶಗಳು ಸಿಗುತ್ತೆ ನಮಗೆ ಎಕ್ಸಾಕ್ಟ್ ಟಾಪಿಂದ, ಎಕ್ಸಾಕ್ಟ್ ಬಾಟಮಲ್ಲಿ ಅಕ್ಯುಲೇಟ್ ಮಾಡೋಕೆ ಎಕ್ಸಾಕ್ಟ್ ಟಾಪಲ್ಲಿ ಕೊಡೋದಕ್ಕೆ. ಬಟ್ ಈಗ ಮಲ್ಟಿಪಲ್ ಟೈಮ್ಸ್ ಏನು ಒಂದು ಹೈ ಮಾಡಿತ್ತು, ಅಲ್ಲಿಗೆ ಬಂದು ಅಲ್ಲಿಂದ ಮತ್ತೆ ರಿಜೆಕ್ಷನ್ ಬರ್ತಾ ಇರೋದು ಕಾಣಿಸ್ತಾ ಇದೆ. ಸೊ ಸ್ಟಾಕಲ್ಲಿ ವಾಪಸ್ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನೋಡೋಣ, 5700 ಅನ್ನೋದು ವೆರಿ ಇಂಪಾರ್ಟೆಂಟ್ ಬೇಸ್, ಅಲ್ಲಿಂದ ಸಪೋರ್ಟ್ ಆನ್ ಮೇಲೆ ಹೋದರೆ ಆಲ್ ಟೈಮ್ ಹೈಗೆ ಹೋಗ್ಬೋದು. ಐ ಆಮ್ ಬುಲ್ಲಿಶ್ ಆನ್ ದಿ ಸ್ಟಾಕ್ ಇನ್ನ ಲಾಂಗ್ ರನ್ನಲ್ಲಿ ನೋಡೋದಾದ್ರೆ. ಯಾಕೆಂದರೆ ಒಂದು ಒಳ್ಳೆ ರ್ಯಾಲಿ ಆಗಿತ್ತು, ಅದಕ್ಕೆ ಒಂದು ಹೆಲ್ದಿ ಕರೆಕ್ಷನ್ ಕೂಡ ಆಗಿತ್ತು, ಆ ಚಾನಲ್ನಿಂದ ಬ್ರೇಕ್ಔಟ್ ಕೊಟ್ಟು ಮತ್ತೆ ಸಪೋರ್ಟ್ ತೊಗೊಳ್ತಾ ಇದೆ ಎಲ್ಲ ಕಡೆಯಲ್ಲಿ ಬಂದ್ರೂ ಅದು 5700-600 ಲೆವೆಲಲ್ಲಿ ಸಪೋರ್ಟೇ ತೊಗೊಳ್ತಾ ಇದೆ. ಹಾಗಾಗಿ ನೋಡ್ತಾ ಹೋಗೋಣ, ಸ್ಟಾಕು ಮತ್ತೆ ಹೋದರೆ ಆಲ್ ಟೈಮ್ ಹೈಗೆ ಹೋಗ್ಬೋದು. ಇನ್ ಕೇಸ್ ಏನಾದರೂ 5900 ಇನ್ನೊಂದ್ಸಲ ಟೆಸ್ಟ್ ಮಾಡ್ತು ಅಂತಂದರೆ ಡಾಕ್ಟರ್ ರೆಡ್ಡಿಸ್ ಆಲ್ ಟೈಮ್ ಹೋಗುವಂಥ ಸಾಧ್ಯತೆ ಇರುತ್ತೆ. ಅಗೇನ್ ನಾನು ರಿಸಲ್ಟ್ ಫಾಲೋ ಮಾಡಿಲ್ಲ, ಚೆನ್ನಾಗೇ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅದೇ ರೀತಿಯಾಗಿ ಟಾಟಾ ಮೋಟಾರ್ಸಲ್ಲಿ ಸ್ಪೆಕ್ಟ್ಯಾಕ್ಯುಲರ್ ರಿಟರ್ನ್ಸ್ ಬಂದಿದೆ. ಯಾಕಂದರೆ ರಿಸಲ್ಟ್ಸು ಅಷ್ಟು ಚೆನ್ನಾಗಿ ಬಂದಿದೆ. ಯಾರಾದರೂ ಲಾಸ್ಟ್ 1 ತಿಂಗಳಲ್ಲಿ ಯಾರಾದರೂ ಇನ್ವೆಸ್ಟ್ ಮಾಡಿದ್ರು 10% ಏನೋ ಕೊಟ್ಟಿದೆ ಬರೀ ಟಾಟಾ ಮೋಟಾರ್ಸ್ ಲಾಸ್ಟ್ 1 ತಿಂಗಳನ್ನು ಹೇಳ್ತಾ ಇರೋಂಥದ್ದು. ಸೊ ಈಗ ನೀವು ನೋಡೋದಾದ್ರೆ ಇಲ್ಲಿ ಒಂದು ಶಾರ್ಪ್ ರಿಜೆಕ್ಷನ್ ಬಂದಿರೋಂಗೆ ಕಾಣಿಸ್ತಾ ಇದೆ, 800-900 ಲೆವೆಲಿಂದ. ಸೊ ಈಗ ಒಂದು ಒಳ್ಳೆ ಬೇಸ್ ಮಾಡಿ ಮೇಲ್ಗಡೆ ಹೋದಂಥ ಲೆವೆಲ್ ಈಗ ಒಂದು ಇಲ್ಲಿ ಸುಮಾರು ದಿನ ನಿಲ್ಲುವಂಥ ಸಾಧ್ಯತೆ ಇದೆ. ಇಲ್ಲ ಏನಾದ್ರು ರಿಜೆಕ್ಷನ್ ಬಂತು ಅಥವಾ ಒಂದು ಹ್ಯಾಂಗಿಂಗ್ ಮ್ಯಾನ್ ಪ್ಯಾಟರ್ನ್ ಆಯಿತು ಅಂತಂದ್ರೆ ಇಲ್ಲಿಂದ ಇನ್ವರ್ಸ್ ಹ್ಯಾಮರ್ ಪ್ಯಾಟರ್ನ್ ಆಯಿತು ಅಂತಂದರೆ ಮತ್ತೆ ಒಂದು ರಿಜೆಕ್ಷನ್ ಬರ್ಬೋದು, ಒಂದು ಪ್ರಾಫಿಟ್ ಬುಕ್ಕಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ನ್ಯೂಸ್ ನೋಡ್ಬಿಟ್ಟು ಇವಾಗ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಯಾರಾದರೂ ಆ್ಯಡ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂತಂದರೆ ಅದು ತಪ್ಪು ನಿರ್ಧಾರ ಆಗುತ್ತೆ. ಇಲ್ಲಿ ನೋಡಿ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಇನ್ವರ್ಸ್ ಹ್ಯಾಮರ್ ಆಗಿರೋದು, ಇದೆಲ್ಲ ಸಿಂಗಲ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನಲ್ಲಿ ಮಾತಾಡಿದ್ವಿ. ಅಲ್ಲಿಂದ ಒಂದು ಕರೆಕ್ಷನ್ ಬಂತು, ಮತ್ತೆ ಬೇಸ್ ತೊಗೊಂತು, ಅಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯ್ತು. ಈಗ ಒಂದು ದೊಡ್ಡ ರ್ಯಾಲಿ ಆಗಿದೆ, 1 ತಿಂಗಳಲ್ಲಿ 10% ಮೂವ್ಮೆಂಟ್ ಆಗಿದೆ. ಸೊ ಇದಕ್ಕೆ ಕರೆಕ್ಷನ್ ಬರೋಂಥದ್ದು ಎಕ್ಸ್ಪೆಕ್ಟೆಡ್. ಯಾರಾದರೂ ಹೋಲ್ಡ್ ಮಾಡಿದರೆ ದಯವಿಟ್ಟು ಹೋಲ್ಡ್ ಮಾಡಿ, 800 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಸೊ 800 ಕೆಳಗಡೆ ಅಂತೂ ನಾನಂತೂ ಖಂಡಿತ ಯಾವುದೇ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಯಾರಿಗೂ ಕೂಡ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. 800 ಬಂದು ಸ್ಟಾಕ್ ಟೆಸ್ಟ್ ಆಗಲಿ, ಅದಾದಮೇಲೆ ಯಾವ ರೀತಿ ಬಿಹೇವ್ ಆಗುತ್ತೆ ಅದರ ಮೇಲೆ ಲಾಂಗ್ ರನ್ನಲ್ಲಿ ಯೋಚನೆ ಮಾಡೋಣಂತೆ. ಬಟ್ ಯಾವ್ಯಾವ ಬಸ್ ಸ್ಟ್ಯಾಂಡ್ ಕಾಣಿಸ್ತಾ ಇದೆ ಅದೆಲ್ಲ ಸಪೋರ್ಟ್, 720 ಸಪೋರ್ಟು, 800 ಸಪೋರ್ಟು, ಇದು ಇಂಪಾರ್ಟೆಂಟ್ ಸಪೋರ್ಟ್ಗಳಾಗ್ತಾ ಹೋಗುತ್ತೆ. ಟಾಟಾ ಮೋಟರ್ಸಲ್ಲಿ ಲಾಂಗ್ ರನ್ನಲ್ಲಿ ಆಟೋ ಸೆಕ್ಟರ್ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕಾದಂಥ ಸೆಕ್ಟರು. ಅದೇ ರೀತಿಯಾಗಿ ರಿಲಯನ್ಸ್. ಸೊ ರಿಲಯನ್ಸಲ್ಲಿ ಒಂದು ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಆಯಿತು, 2850 ಲೆವೆಲ್ ಬಂದು ಟೆಸ್ಟ್ ಆಗ್ಬೋದು ಅಂದ್ಕೊಂಡಿದ್ವಿ, ಅಲ್ಲಿ ಬಂತು, ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡಿತ್ತು, ನಾನು ಇಲ್ಲೇ ಆಚೆ ಹೋದೆ, ಅದನ್ನು ನೋಡಿದ್ರೆ ಮತ್ತೆ ನಿಮಗೆ ಒಂದು ರಿಯಾಕ್ಷನ್ ಬಂದಿದೆ. ಸೊ ಒಳ್ಳೆ ಮೂಮೆಂಟ್ ಕ್ಯಾಪ್ಚರ್ ಮಾಡ್ಬೋದಿತ್ತು, ಇವತ್ತು ಒಂದು 50-60 ಪಾಯಿಂಟ್ಗಳು ಆರಾಮಾಗಿ ರಿಲಯನ್ಸಲ್ಲಿ ಕ್ಯಾಪ್ಚರ್ ಮಾಡೋದಾಗಿದ್ದರೆ. ಸೊ ಈಗೇನು ಅಂದರೆ ಒಳ್ಳೆ ಮೂಮೆಂಟ್ ಆಗಿದೆ, ಅದಕ್ಕೆ ರಿಜೆಕ್ಷನ್ ಬರ್ತಾ ಇದೆ, ರಿಲಯನ್ಸ್ ಕೂಡ ವೀಕಾಗಿ ಕಾಣಿಸ್ತಾ ಇದೆ. 2780 ಬಂದು ಮತ್ತೆ ನಾಳೆ ಏನಾದರೂ ಟೆಸ್ಟ್ ಆಯಿತು ಅಂತಂದರೆ ನಿಫ್ಟಿ ಕೂಡ ವೀಕ್ ಆಗುವಂಥ ಸಾಧ್ಯತೆ ಇರುತ್ತೆ. ನೋಡೋಣ, 2780 ಈಗ ಇಮಿಡಿಯೇಟ್ ಸಪೋರ್ಟ್ ಆಗಿದೆ ರಿಲಯನ್ಸಲ್ಲಿ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ದಯವಿಟ್ಟು ಹೋಲ್ಡ್ ಮಾಡಿಕೊಂಡಿರಿ, ಹೊಸದಾಗಿ ಇನ್ವೆಸ್ಟ್ ಮಾಡೋರು ವೆಯ್ಟ್ ಮಾಡಿ, ಸ್ಟಾಕು ಆಲ್ ಟೈಮ್ ಹೈಯಲ್ಲಿದೆ. ಅದೇ ರೀತಿಗೆ ಐ ಟಿ ಸಿ ಟೊಬ್ಯಾಕೋದು ಗ್ರೀನ್ ಎನರ್ಜಿ ಇದೆಲ್ಲ ಹೇಳ್ತಾ ಇದ್ದೀನಿ, ಸ್ವಲ್ಪ ಕೊಡ್ತಾ ಬಂದೇ ಬರುತ್ತೆ. ಯಾಕಂದರೆ ಗ್ರೀನು, ಸಸ್ಟೈನಬಿಲಿಟಿ, ಕಾರ್ಬನ್ ಎಮಿಷನ್ ಅಂತೆಲ್ಲ ಬಂದಾಗ ಟೊಬ್ಯಾಕೋ ಬಿಸ್ನೆಸ್ ಮೇಲೆ ಯಾವತ್ತೂ ಅದು ದುಷ್ಪರಿಣಾಮ ಬೀರೇ ಬರುತ್ತೆ. ಅದಕ್ಕೋಸ್ಕರನೇ ತುಂಬ ದಿನದಿಂದ ಪರ್ಫಾರ್ಮ್ ಮಾಡಿರಲಿಲ್ಲ ಐ ಟಿ ಸಿ. ಬಟ್ ಈಗ ಸುಮಾರು ಹೋಟೆಲ್ ಬಿಸ್ನೆಸ್ಸಿಗೆ ಬಂದಿದ್ದಾರೆ, FMCG ಬಂದಿದ್ದಾರೆ, ಅದೇ ರೀತಿಗೆ ಪೇಪರಲ್ಲಿ ಬಂದಿತ್ತು. ಬಟ್ ಏನು ಪೇಪರ್ ಇಂಡಸ್ಟ್ರಿ ನೀವು
ಕೂರಿಸ್ಬೋದು 360 ಮುಂದೆ 80 ಲೆವೆಲ್ ಲಾಂಗ್ ಆರ್ ದ ಬಸ್ ಸ್ಟ್ಯಾಂಡ್ ಗ್ರೇಟರ್ ರಿಸಲ್ಟ್ಸ್ ಇದೊಂಥರ ನೋಡೋದಾದ್ರೆ ಬಸ್ ಸ್ಟ್ಯಾಂಡೇ ನೋಡಿ ತೊಗೊಳ್ಳೋಣ ಯಾವ ರೀತಿ ಆಗುತ್ತೆ ಅಂತ. ಫ್ರೆಶ್ ಇನ್ವೆಸ್ಟ್ಮೆಂಟ್ ನಾಟ್ ರೆಕಮೆಂಡೆಡ್. ಸೊ 400 ಕೆಳಗಡೆ ಬರೋ ತನಕ ಸ್ಟಾಕಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಆದಂಥ ಒಂದು ಬೇಸ್ ಆಗಿದೆ, ಅದಕ್ಕೆ ಬಂದಾಗ ಯಾರಾದರೂ ಆ್ಯಡ್ ಮಾಡ್ಕೊಳೋದ್ರ ಬಗ್ಗೆ 380 ಲೆವೆಲ್ಲಿ ಯೋಚನೆ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಒಂದು ಇಂಪಾರ್ಟೆಂಟ್ ವಿಷಯ ನೋಡಿ, ಇದು ಸೆಬಿ ಕೂಡ ಗಮನವಹಿಸಬೇಕು. ಸಾರಿ, ನಾನು ಸ್ಟಾಕ್ಸ್ ಓವರ್ ವ್ಯೂ ಹೇಳ್ತಾ ಇದ್ದೀನಿ, ಮುಂಚೆನೇ ಹೇಳಬೇಕಾಗಿತ್ತು. ದೊಡ್ಡ ಗ್ಲಿಚ್ ಆಗಿದೆ ನಿನ್ನೆ ಜೆರೋದಲ್ಲಿ. ಪುಣ್ಯಕ್ಕೆ ನಂದು ಯಾವುದು ಓಪನ್ ಪೊಸಿಷನ್ ಇರಲ್ಲ, ಹಾಗಾಗಿ ಏನಾಗಿಲ್ಲ. ಜೊತೆಗೆ ಆರ್ಡರ್ ಪ್ಲೇಸ್ ಮಾಡಕ್ಕೆ ಹೋದ್ರೆ ಬಿಡಲೇ ಇಲ್ಲ, ಅದು ಆಪರ್ಚುನಿಟಿ ಲಾಸ್ಟ್ ಅಂತಲೇ ಹೇಳ್ಬೋದು. ಜಸ್ಟ್ ಲಾಸ್ಟ್ ವೀಕ್ ಆದ್ರೆ ಹಿಂದೆ ಬೇಕು ಗ್ರೋ ಅಲ್ಲೂ ಕೂಡ ಇದೇ ರೀತಿ ಆಗಿತ್ತು ಅಂತ ಟ್ರೆಂಡಿಂಗ್ ಆಗಿದ್ದು ಕೇಳಿದ್ದೆ. ಸುಮಾರು ಜನ ಗ್ರೂಪಲ್ಲಿ ಕೂಡ ಹೇಳಿದ್ರು ಲಾಸ್ ಆಗಿತ್ತು ಅಂತ. ಬಟ್ ಇದು ಸೆಬಿ ನಿಜವಾಗ್ಲೂ ಇದ್ರ ಬಗ್ಗೆ ಒಂದು ಒಂದು ಗೈಡ್ಲೈನ್ ಅಂತ ತರಬೇಕು. ಯಾರು ಹೊಣೆ ಲಾಸ್ ಆದರೆ, ಟಿಕೆಟ್ ರೈಸ್ ಮಾಡಿ ಅಂತ ಹೇಳ್ತಾರೆ, ಅದಕ್ಕೆ ವಾಪಸ್ ಕೊಡ್ತಾರ ಏನು ಕತೆ ಅನ್ನೋದು ಗೊತ್ತಿಲ್ಲ. ಸೊ ರಿಲಯಬಲ್ ಬ್ರೋಕರ್ ಯಾವ್ದಿದೆ ಅನ್ನೋದನ್ನು ಒಂದು ಡೇಟಾ ಬಿಡ್ಲಿ. ಎಷ್ಟು ಜನ ಟೆಕ್ನಿಕಲ್ ಗ್ಲಿಚಸ್ನ ಕಮ್ಮಿ ಮಾಡಿದ್ದಾರೆ, ಎಷ್ಟು ಸಲ ಟೆಕ್ನಿಕಲ್ ಗ್ಲಿಚ್ ಆಗಿದೆ ಅವ್ರ ಪ್ಲಾಟ್ಫಾರ್ಮಲ್ಲಿ, ಈ ರೀತಿ ಅನ್ನೋದು ಒಂದು ಡೇಟಾ ಹೊರಬರಬೇಕು. ಅದ್ರ ಮೂಲಕ ಒಂದು ರೇಟಿಂಗ್ ಅಂತ ಕೂಡ ಬಂದರೆ ತುಂಬ ಒಳ್ಳೆಯದು ಬ್ರೋಕರ್ಗಳಿಗೆ. ಇಲ್ಲಾಂದರೆ ರಿಟೇಲ್ ಇನ್ವೆಸ್ಟರ್ಸ್ ಅಂದರೆ ಏನು ಅಂದ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಂಬರ್ ಒನ್ ನಂಬರ್ ಟೂ ಇರೋ ಪ್ಲಾಟ್ಫಾರ್ಮ್ಗಳೆಲ್ಲ ಈ ರೀತಿ ಆದರೆ ಯಾರನ್ನ ಅಂತ ನಂಬೋದು, ಯಾರ ಜೊತೆ ಅಂತ ನಾವು ಬ್ರೋಕರ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳೋಂಥದ್ದು. ಹಾಗಾಗಿ ನಾನು ನನ್ನ ಕಡೆಯಿಂದ ಆದರೆ ಒಂದು ಆಕ್ಟಿವಿಟಿ ಮಾಡ್ಕೊಡ್ತೀನಿ. 2023 ಅವ್ರ ಕಂಪ್ನಿ ವೆಬ್ಸೈಟಲ್ಲೋ ಅಥವಾ ನಮ್ಮ ಯಾರಾದ್ರೂ ಕಂಪ್ಲೇಂಟ್ ರೈಸ್ ಮಾಡಿದ್ರು ಎಲ್ಲೋ ಡೇಟಾ ಸಿಗುತ್ತೆ, ಎಷ್ಟು ಕಂಪ್ಲೇಂಟ್ಗಳು ರೈಸ್ ಆಗಿದೆ 2023 ಅಂದರೆ ಟೆಕ್ನಿಕಲ್ ಗ್ಲಿಚ್ ಕಾರಣದಿಂದಾಗಿ ಅಂತ ಪ್ರತಿಯೊಂದು ಬ್ರೋಕರ್ದು ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದ್ರ ಬೇಸಿಸಲ್ಲಿ ನಾವು ನೋಡೋಣ ಯಾವುದು ಕಮ್ಮಿ ಅಂದರೆ ಹಾಗಾಗಿದೆ ಅಂತಂದರೆ ಮುಂದೆನೂ ಹಾಗೆ ಆಗುತ್ತೆ ಅಂತಲ್ಲ, ಆದರೆ ಅಟ್ಲೀಸ್ಟ್ ಓಕೆ ಇವರು ಒಂದು ಏನೋ ಒಂದರಲ್ಲಿ ಗಮನವಹಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು ಏನಾಗ್ತಾ ಹೋಗುತ್ತೆ ಅಂದರೆ ಯೂಸರ್ ಬೇಸ್ ಜಾಸ್ತಿ ಆದಂಗೋದನ್ನು ಲೋಡು ಜಾಸ್ತಿ ಆಗುತ್ತೆ ಸಿಸ್ಟಮ್ ಮೇಲೆ, ಆದರೆ ಅವರು ಅದಕ್ಕೆ ತಕ್ಕಂಗೆ ಸರ್ವರ್ನ ಅಪ್ಗ್ರೇಡ್ ಮಾಡಲ್ಲ, ಅಲ್ಲಿ ಚೌಕಾಸಿ ಮಾಡ್ತಾ ಹೋಗ್ತಾರೆ. ಅದರಿಂದ ಕೂಡ ಇಶ್ಯೂ ಬರ್ತಾ ಹೋಗುತ್ತೆ. ಯಾಕೆ ದೊಡ್ಡ ದೊಡ್ಡ ಪ್ಲೇಯರ್ಸ್ ಈಗ ಗ್ರೋ ಝೀರೋದ ಈ ಥರದಲ್ಲಿ ಜಾಸ್ತಿ ಇಶ್ಯೂ ಕೇಳ್ತೀವಿ ಕಂಪೇರ್ ಟು ಸಣ್ಣದು ಅಂತಂದರೆ ಸಣ್ಣ ಬ್ರೋಕರ್ಗಳಲ್ಲಿ ಅಷ್ಟೊಂದು ಜನ ಟ್ರೇಡ್ ಮಾಡೋದಿರೋದಿಲ್ಲ, ಅವ್ರದ್ದು ಕೆಪಾಸಿಟಿ ಆಲ್ರೆಡಿ ಏನಿರುತ್ತೋ ಅದೇ ರೀತಿ ಇರ್ತಾ ಇರುತ್ತೆ. ಒಂದ್ಸಲ ಗ್ರೋ ಆಗ್ತಾ ಹೋದಂಗೆ ಯಾವುದೇ ಒಂದು ಕಂಪ್ನಿ ಆಗಿದ್ರು ಅವರು ಅದರ ಬ್ಯಾಕ್ ಎಂಡ್ ಏನಿರುತ್ತೆ ಕೇಪಬಿಲಿಟಿ ಅದನ್ನು ಕೂಡ ಅದೇ ರೀತಿ ಸ್ಕೇಲಬಲ್ ಆಗೋ ಥರ ಮಾಡಬೇಕು. ಕೈಲಾಶ್ ನಾಥ್ ಅವರು ತುಂಬ ಒಳ್ಳೆ ವ್ಯಕ್ತಿ ಅಂತ ನಾನು ಅವರ ಸಾಕಷ್ಟು ಪಾಡ್ಕಾಸ್ಟ್ಗಳನ್ನು ಕೇಳಿದ್ದೀನಿ. ಚೀಫ್ ಟೆಕ್ನಿಕಲ್ ಆಫೀಸರು, ಸುಮಾರು ಕಮ್ಮಿ ಜನ ಇರುವಂಥ ಟೀಮ್ ಆದ್ರೂ ಇಷ್ಟು ಸುದೀರ್ಘಗಳ ಕಾಲ ಅವರು ಜೆರೋದನ್ನು ನಡೆಸ್ಕೊಂಡು ಬಂದಿದ್ದರು ಅಂತ ಒಂದು ಭರವಸೆಯಲ್ಲಿ ನಾನು ಈಗಲೂ ಕೂಡ ಇದ್ದೀನಿ. ಇದಕ್ಕೆ ಏನಾದರೂ ಒಂದು ಉತ್ತರವನ್ನು ಕೊಡ್ತಾರೆ, RCಯನ್ನು ಕೊಡ್ತಾರೆ, ಏನು ಸುಧಾರಿಸ್ತಾ ಇದ್ದೀವಿ, ಏನು ಆಗ್ತಾ ಇದೆ, ಯಾಕೆ ಈ ಥರ ಆಗ್ತಾ ಇದೆ ಅಂತ ವಿಸ್ತೃತವಾಗಿ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ. ಆ ರೀತಿ ಆಗಲಿಲ್ಲ ಅಂದರೆ ಆ ಎಕ್ಸ್ಪೆಕ್ಟೇಷನ್ ಸುಳ್ಳಾಯಿತು ಅಂತಂದರೆ ಖಂಡಿತ ನಾನು ಕೂಡ ಬೇರೆ ಪ್ಲಾಟ್ಫಾರ್ಮಿಗೆ ಹೋಗೋಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಯಾಕೆಂದರೆ ನೋಡಿ, ಎಮೋಷನ್ ಅನ್ನೋದು ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತು ಕೂಡ ಮಾತಾಡಿದ್ವಿ. ಯಾವುದೇ ಒಳ್ಳೆ ಕಂಪ್ನಿ ಆದರೂ ನಾವು ಅದೇ ರೀತಿ ಅಲ್ವಾ, ಎಲ್ಲಿ ತನಕ ಕಂಪ್ನಿ ಒಳ್ಳೆ ರಿಸಲ್ಟ್ನ ಕೊಡ್ತಾ ಇರುತ್ತೆ, ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಚೆನ್ನಾಗಿ ಮಾಡ್ತಾ ಇರುತ್ತೆ, ನಾವು ಆ ಕಂಪ್ನಿ ಜೊತೆ ಇರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಯಾವಾಗ ಕಂಪ್ನಿ ಕಂಟಿನ್ಯೂಸ್ ಆಗಿ ನೆಗೆಟಿವ್ ರಿಟರ್ನ್ಸ್ ಬರ್ತಾ ಹೋಗುತ್ತೆ, ಪ್ರಮೋಟರ್ ಕ್ಲೀನ್ ಆಗಿಲ್ಲ, ಇಲ್ಲಿ ಏನೋ ಒಂದು ಗೋಲ್ಮಾಲ್ ನಡೀತಾ ಇದೆ ಅಂತ ಗೊತ್ತಾಯಿತು ಅಂದರೆ ನಾವು ಆಚೆ ಬರೋದೇ ಸೂಕ್ತ ನಿರ್ಧಾರ. ಸೇಮ್ ವಿತ್ ಬ್ರೋಕರ್, ಎಲ್ಲಿ ತನಕ ಬ್ರೋಕರ್ಗಳು ಒಂದು ರಿಲಯಬಲ್ ಸಾಫ್ಟ್ವೇರ್ನ ಕೊಡ್ತಾ ಇರ್ತಾರೆ, ಒಂದು ಟ್ರಾನ್ಸ್ಪರೆನ್ಸಿ ಇರುತ್ತೆ, ಯಾಕೆ ರೀತಿ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡಿ ನಮಗೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅಂತಂದರೆ ನಾವು ಅದ್ರ ಜೊತೆ ಇರ್ಬೋದು. ಏನೋ ಒಂದು ಬೇಗಬಿಟ್ಟಿಯಾಗಿ ಯಾವುದೇ ರೀತಿಯಾಗಿ ಏನೋ ಆಗಲಿ ಅಂತ ಉಡ್ಕೊಳ್ತಾ ಇರುತ್ತಂದರೆ ನಾವು ಕೂಡ ಯಾರು ಸ್ವಲ್ಪ ಸೀರಿಯಸ್ ಆಗಿದ್ರು ಬಿಸ್ನೆಸ್ಸಲ್ಲಿ ಅವ್ರ ಜೊತೆ ಹೋಗೋಕ್ಕೆ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಎಗೇನ್, ಅದಕ್ಕೆ ಎಗೇನ್ ಬರುವಂಥ ಪ್ರಶ್ನೆ, ಯಾರು ಅದು ಅಂತ ಚೂಸ್ ಮಾಡುವಂಥದ್ದು? ಯಾಕೆಂದರೆ ಇನ್ ಟರ್ಮ್ಸ್ ಆಫ್ ಯೂಸರ್ ಬೇಸ್ ಅಂತ ನೋಡೋದಾದ್ರೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಚಿಕ್ಕ ಬ್ರೋಕರ್ಗಳ ಹತ್ರ ಹೋಗೋದಾದರೆ ಸ್ವಲ್ಪ ನಮಗೆ ಅಳಕಿದ್ದೇ ಇರುತ್ತೆ, ಯಾವ ರೀತಿ ಬ್ಯಾಕ್ ಎಂಡ್ ಸಿಸ್ಟಮ್ಗಳನ್ನ ಸರಿ ಮಾಡಿರ್ತಾರೋ ಇಲ್ವೋ ಅಂತ. ಸೊ ಆ ಬ್ಯಾಲೆನ್ಸ್ನ ಹುಡ್ಕೊಂಥದ್ದು ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ಬೇಸ್ಡ್ ಆನ್ ಟೆಕ್ನಿಕಲ್ ಗ್ಲಿಚ್ ಆಗಿರೋದ್ರ ಬಗ್ಗೆ ಏನಾದರೂ ಒಂದು ನಾವು ಡೇಟಾ ಕಲೆಕ್ಟ್ ಮಾಡೋಕ್ಕೆ ಹೋದರೆ ಅದರಿಂದ ಏನಾದರೂ ಹೆಲ್ಪ್ ಆಗ್ಬೋದೇನೋ ಅಂತ ನೋಡೋಣ. ನಾನು ಪ್ರಯತ್ನ ಪಡ್ತೀನಿ. ಹೇಗೆ ಈ ವಾರ ಈ ವೀಕೆಂಡಲ್ಲಿ ಬಜೆಟ್ ರಿಲೇಟೆಡ್ ಯಾವುದೋ ಒಂದು ವೀಡಿಯೋ ಬರುತ್ತೆ, ಯಾಕೆಂದರೆ February 1 ಬಜೆಟ್ ಇದೆ. ಸೊ ಬಜೆಟ್ ಬಗ್ಗೆ ಯಾರಿಗಾದರೂ ಮಾಹಿತಿ ಬೇಕು ಅಂತಂದರೆ ನೋಡಿ, ಬಜೆಟ್ ಬೇಸಿಕ್ಸ್ ಅಂತ ಇದೆ. ಬಜೆಟ್ ಅನ್ನೋದು ಯಾಕೆ ಬೇಕು, ಸ್ಟಾಕ್ ಮಾರ್ಕೆಟ್ ದೃಷ್ಟಿಯಿಂದ ಬಜೆಟನ್ನು ಯಾವ ರೀತಿ ನೋಡೋದು ಅನ್ನೋದನ್ನು ಈ ವೀಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಬಜೆಟ್ ಬೇಸಿಕ್ಸ್ ಪಾರ್ಟ್ 1 ಪಾರ್ಟ್ 2 ಅಂತಿತ್ತು. ಪಾರ್ಟ್ 2 ಆ ವರ್ಷದ ಬಜೆಟ್ ಬಗ್ಗೆ ಜಾಸ್ತಿ ಮಾತಾಡಿದ್ದೀನಿ, ಬಟ್ ಪಾರ್ಟ್ 1 ಆಲ್ಮೋಸ್ಟ್ ಬೇಸಿಕ್ಸ್ನ ಕವರ್ ಮಾಡಿಕೊಟ್ಟಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಜೊತೆಗೆ ಸುಮಾರು ಕಂಪ್ನಿಗಳ ಡಿವಿಡೆಂಡ್ ಬರ್ತಾ ಇದೆ ಅಂತಲೂ ಕೂಡ ಕೆಲವರು ಹೇಳಿದ್ರೆ, ಡಿವಿಡೆಂಡ್ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಕೂಡ ಒಂದು ಚಾನಲ್ನಲ್ಲಿ ವೀಡಿಯೋ ಇದೆ. ಯಾವ ರೀತಿ ಡಿವಿಡೆಂಡ್ಗೋಸ್ಕರ ಇನ್ವೆಸ್ಟ್ ಮಾಡೋದು, ಎಕ್ಸ್ ಡೇಟ್ ಅಂದ್ರೆ ಏನು, ರೆಕಾರ್ಡ್ ಡೇಟ್ ಅಂದ್ರೇನು, ಯಾವ ರೀತಿ ಅಂತೆಲ್ಲ ಅದ್ರ ಬಗ್ಗೆ ಮಾತಾಡಿದ್ವಿ. ಅದನ್ನು ಕೂಡ ಈ ವೀಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಚಾರ್ಟ್ ಸಾಕಾಗಿತ್ತು. ಈ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೂ ಈ ಮಾಹಿತಿನ ಶೇರ್ ಮಾಡಿ. ಮತ್ತೊಮ್ಮೆ ಭೇಟಿಯಾಗೋಣ 2024 ನಮ್ಮ ಚಾನಲ್ ಮಿಷನ್. ತಮಗೆಲ್ಲರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಎಲ್ರಿಗೂ ನಮಸ್ಕಾರ.